ಕೊಡಗು ಜಿಲ್ಲೆಯಲ್ಲಿ ಸಂಭವಿಸಿದ ಅತಿವೃಷ್ಟಿ ಹಾಗೂ ಭೂಕುಸಿತದಿಂದ ಹಾನಿಗೊಂಡಿರುವ ಸಂತ್ರಸ್ತರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನೆರವು ಘೋಷಿಸಲಾಗಿದೆ. ಅಲ್ಲಿನ ನಿರಾಶ್ರಿತ ಕುಟುಂಬಗಳ ಪುನರ್ವಸತಿ ಹಾಗೂ ಅಗತ್ಯ ವಸ್ತುಗಳ ಖರೀದಿಗೆ ನೆರವಾಗುವಂತೆ ವಿವಿಧ ಹಂತಗಳಲ್ಲಿ ಒಟ್ಟು 10 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನು ಘೋಷಿಸಲಾಗಿದೆ. ನಾವು ಯೋಜನಾಬದ್ಧವಾಗಿ ಕಾರ್ಯ ಆಗಬೇಕು ಅಂತೇಳಿ 25,000 ರೂಪಾಯಿಗೆ 1,000 ಮನೆಗಳಿಗೆ ಆ ಹಣವನ್ನು ಕೊಡುವಂಥದ್ದು ಮತ್ತು ಕೆಲವಾರು ವಸ್ತುಗಳ ರೂಪದಲ್ಲಿ ಕೂಡ ಅಗತ್ಯ ಬಿದ್ದರೆ ಮನೆ ಬಳಕೆ ವಸ್ತುಗಳನ್ನು ಕೂಡ ಕೊಡಬೇಕು ಅಂತ ನಾವು ತೀರ್ಮಾನ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ವತಿಯಿಂದ ನಾವು 10 ಕೋಟಿ ರೂಪಾಯಿ ಎಕ್ಸ್ಕ್ಲೂಸಿವ್ ಇಲ್ಲಿಂದ ಮಾತ್ರ ಕೊಟ್ಟದ್ದು. ಮನೆಗಳನ್ನು ಕಳೆದುಕೊಂಡವರಿಗೆ ಅಥವಾ ಹಾನಿಯಾದವರಿಗೆ ತಲಾ 25,000 ಮನೆ ನಿರ್ಮಾಣಕ್ಕೆ ನೆರವು ಘೋಷಿಸಲಾಗಿದೆ. ಇದೀಗ 10,044 ಮನೆಗಳಿಗೆ 2.61 ಕೋಟಿ ಮಂಜೂರು ಮಾಡಲಾಗಿದೆ. ನಿತ್ಯೋಪಯೋಗಿ ವಸ್ತುಗಳನ್ನು ಖರೀದಿಸಲು 1,335 ಮನೆಗಳಿಗೆ 15,000 ಒಟ್ಟು 2 ಕೋಟಿಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಮಂಜೂರು ಮಾಡಲಾಗಿದೆ. ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರು ಹೋಗಿ ಅಲ್ಲೆಲ್ಲ ಆಳವಾದ ಅಧ್ಯಯನ ಮಾಡಿದ್ದಾರೆ. ಅಂದ್ರೆ ಈ ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಸಂಕಟಕ್ಕೆ ಒಳಪಟ್ಟಂತ ಪ್ರದೇಶಗಳ ವೀಕ್ಷಣೆ ಮಾಡಿ ಸರ್ವೆ ಮಾಡಿ ನಮಗೊಂದು ವರದಿ ಕೊಟ್ಟಿದ್ದಾರೆ. ಆ ವರದಿ ಮೇಲೆ ಸುಮಾರು 1,000 ಮನೆಗಳು ಕನಿಷ್ಠ ರಿಪೇರಿ ಮತ್ತು ಹೊಸದಾಗಿ ಆಗಬೇಕು ಅಂತ ಹೇಳಿ ಒಟ್ಟು 1,117 ಕುಟುಂಬಗಳ 1,450 ಎಕರೆ ಕೃಷಿ ಭೂಮಿ ನಾಶವಾಗಿದ್ದು ಕೃಷಿ ಪುನಶ್ಚೇತನಕ್ಕೆ 25,000 ರೂಪಾಯಿಗಳಂತೆ ಒಟ್ಟು 2.80 ಕೋಟಿ ನೀಡಲು ನಿರ್ಧರಿಸಲಾಗಿದೆ. ಅಲ್ಲದೆ ಸಕಲೇಶ್ಪುರ ಮತ್ತು ಅರಕಲಗೂಡು ಮತ್ತಿತರ ಪ್ರದೇಶಗಳಲ್ಲಿ ಹಾನಿಗೊಂಡಿರುವ ಕುಟುಂಬಗಳಿಗೆ ತಲಾ 10,000 ರೂಪಾಯಿಗಳಂತೆ ಒಟ್ಟು 60 ಲಕ್ಷ ಮಂಜೂರು ಮಾಡಲಾಗಿದೆ. ಆಮೇಲೆ ನಮ್ಮ ಗ್ರಾಮೀಣಾಭಿವೃದ್ಧಿಯ ಸಿಬ್ಬಂದಿ 3 ದಿವಸದ ಅವರ ಸಂಬಳವನ್ನು ಅವರು ಅದಕ್ಕೆ ದಾನ ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಸಿಬ್ಬಂದಿಯವರು ಕೂಡ ಕೆಲವು ಮಾಡಿದ್ದಾರೆ. ಹಾಗೆ ಒಟ್ಟು 2 ಕೋಟಿ ರೂಪಾಯಿಯನ್ನು ಈಗ ಪ್ರತ್ಯೇಕವಾಗಿ ಅದನ್ನು ಪರಿಹಾರ ನೀಡುವುದು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಒಟ್ಟು 2 ಕೋಟಿಯನ್ನ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನೀಡಲಾಗಿದೆ. ಜೊತೆಗೆ ಕೊಡಗು ಭಾಗದಲ್ಲಿರುವ ಕ್ಷೇತ್ರದ ಸ್ವಸಹಾಯ ಸಂಘಗಳ ಸದಸ್ಯರ ಸಾಲ ಮರುಪಾವತಿ ಅವಧಿಯನ್ನ ಮುಂದೂಡಲಾಗಿದ್ದು ಅದರ ಬ್ಯಾಂಕ್ ಬಡ್ಡಿಯನ್ನ ಯೋಜನೆಯ ವತಿಯಿಂದಲೇ ಭರಿಸುವ ನಿರ್ಧಾರ ಪ್ರಕಟಿಸಲಾಗಿದೆ. ಇದೇ ವೇಳೆ ಕೊಡಗು ಜಿಲ್ಲೆಯಲ್ಲಿರುವ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ತಮ್ಮ ಬದುಕನ್ನ ಕಟ್ಟಿಕೊಳ್ಳಲು ಎಲ್ಲಾ ರೀತಿಯ ಸಹಾಯ ನೀಡುವಂತೆ ಡಾಕ್ಟರ್ ಹೆಗ್ಗಡೆಯವರು ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರಿಗೆ ಸೂಚಿಸಿದ್ದಾರೆ.